ಉಪೇಂದ್ರ ವಿರುದ್ಧ ದೂರು ನೀಡಿದವರಿಗೆ ಜೀವ ಬೆದರಿಕೆ, ಉಪೇಂದ್ರ ಬೆಂಬಲಿಗರಿಂದ ಬೆದರಿಕೆ ಎಂದು ದೂರು ದಾಖಲಾಗಿದೆ. ಪೊಲೀಸ್ ಆಯುಕ್ತರಿಗೆ ಗೋಪಾಲ್ ಗಿರಿಯಪ್ಪ ಎಂಬುವರು ದೂರು ಸಲ್ಲಿಕೆ ಮಾಡಿದ್ದಾರೆ. ಗೋಪಾಲ್ ಗಿರಿಯಪ್ಪ ಜೊತೆಗೆ ಬಂದ ದಿವಾಕರ್ ಕೂಡ ಇದ್ರೂ ಸ್ಥಳದಲ್ಲಿ. ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ದೂರು ನೀಡಿದ್ದಂತ ದಿವಾಕರ್ ಸಚಿವರು ಎಂಬ ಕಾರಣಕ್ಕೆ ಎಫ್ಐಆರ್ ದಾಖಲಿಸಲಿಲ್ಲ. ಸಚಿವರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ದೂರನ್ನ ನೀಡಲಾಗಿದೆ. ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ಗೆ ದೂರನ್ನ ಈಗಾಗಲೇ ನೀಡಿದ್ದಾರೆ. ನೀನು ನಮ್ಮ ಉಪೇಂದ್ರ ಅವರ ಸರ್ ಮೇಲೆ ನೀನು ಕಂಪ್ಲೇಂಟ್ ಕೊಟ್ಟಿದ್ದೆ ಅಲ್ವಾ? ನೀನು ನಿನ್ನೆಲ್ಲ ನೋಡಿದ್ವಿ ನಾವು. ನೀನು ಯಾವ ಇದ್ರ ಮೇಲೆ ಕೊಟ್ಟೆ ಅಂತ ಸ್ವಲ್ಪ ಜನ ನನಗೆ ಅಟ್ಯಾಕ್ ಮಾಡೋದಾರೆ ಬಂದರು. ನಾನು ಇಲ್ಲ, ನಾನು ಇದು ಓದ್ಬಿಟ್ಟಿದೆ. ನಾನು ಅದಾದ್ಮೇಲೆ ತಿರ್ಗಿ ಫೇಸ್ಬುಕ್ಕಲ್ಲಿ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಫೇಸ್ಬುಕ್ಕು ಸಾಮಾಜಿಕ ಜಾಲತಾಣಗಳಲ್ಲಿ ಕೋರ್ಟ್ ಕೊಟ್ಟಿದೆ ಇಲ್ಲ ಅಂತಲ್ಲ, ಅದು ಗೌರವ ಮಾಡ್ತೀವಿ. ಅದಕ್ಕೆ ನಾವು ಮತ್ತೆ ಪತ್ತೆ ಪರಿಶೀಲನೆ ಮಾಡಲಿ ಅಂತ ಮನವಿ ಮಾಡ್ಕೋಬೋದು. ಗಾದೆ ಮಾತು ಎಲ್ಲಿದೆ ಸರ್? ಗಾದೆ ಮಾತು ಎಲ್ಲ ಬರೆದಿದ್ದಾರಾ ಆ ಥರ ಇದಾಗಿ ಮಾಡಲಿ ಅಂತ ಅಂದ್ಬಿಟ್ಟು. ಸೊ ಅದ್ಮೇಲೆ ನಮ್ಗೆ ನೋವಿದೆ, ನಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ. ನಾವು ಕೇಳಿದ್ ಇನ್ಯಾರು ಕೇಳ್ಬೇಕು ಸರ್? ನಾವು ವಿದ್ಯಾವಂತ ಪ್ರಜ್ಞಾವಂತ ಸಮಾಜದಲ್ಲಿ ಇದ್ಕೊಂಡು ನಾವು ಪ್ರಶ್ನೆ ಮಾಡಿದ್ರೆ ಮತ್ತೆ ಯಾರು ಮಾಡೋಕ್ಕಾಗುತ್ತೆ ಸರ್? ನಾವು ಪ್ರಶ್ನೆ ಮಾಡದೆ ತಪ್ಪು ಅಂತದಾದ್ರೆ ಅವರು ಅವತ್ತೇ ಯಾಕೆ ಮಾತಾಡಿಲ್ಲ? ಅವರು ಸ್ಟೇ ಬರೋವರೆಗೂ ಸೈಲೆಂಟ್ ಆಗಿ ಇದ್ದಂಥವ್ರು ಸ್ಟೇ ಬಂದಾದ್ಮೇಲೆ ನೂರಾರು ಜನ ನನ್ನ ಅಭಿಮಾನಿಗಳು ಅಂದ್ರೆ ನಮ್ಮನ್ನ ಪ್ರಚಾರಕ್ಕೆ, ನಮಗೆ ಪ್ರಚಾರದ ಗೀಳಿಲ್ಲ ಸ್ವಾಮಿ, ನಿಮಗೆ ಪ್ರಚಾರ ತೇವಲಿದೆ ಅವ್ರಿಗೆ, ಅವ್ರಿಗೆ ಪ್ರಚಾರ ತೇವಲಿರೋದಕ್ಕೆ ನಮ್ಮನ್ನೇನು ಎದುರಿಸ್ಬೇಕು ಅಂತ ಬಂದ್ಬಿಟ್ಟು ಫೇಸ್ಬುಕ್ ಇದು ಮಾಡ್ಕೊಂಡು ಎಲ್ಲ ಸಾಮಾಜಿಕ ಜಾಲತಾಣಗಳು ಬಿಟ್ಟಿದ್ದಾರೆ. ನಮಗೆ ಆ ಥರ ಪ್ರಚಾರ ಇಲ್ಲ. ನಾವು ಮಾತಾಡ್ಬೋದಾಗಿತ್ತು. ಎಲ್ಲ ಎಷ್ಟೊಂದು ಜನ ಹೇಳಿದ್ರು ನಮ್ಗೆ ನೀವು ಲೈವ್ ಬಂದು ಮಾತಾಡೋ ಸಾಮಾಜಿಕ ಜಾಲತಾಣಗಳು ನಮ್ಗೆ ಬೇಡ ಸ್ವಾಮಿ, ನಾವು ಕಾನೂನನ್ನ ಗೌರವಿಸ್ತೀವಿ, ಸಂವಿಧಾನವನ್ನು ಗೌರವಿಸ್ತೀವಿ, ಆದ್ರಿಂದ ನಾವು ಯಾವುದೇ ಇಲ್ಲ, ನಾವೇನು ಕಾನೂನು ಹೋರಾಟ ಮಾಡ್ತೀವಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇಲ್ಲಿ. ಮತ್ತೆ ಪರಿಶೀಲನೆ ಮಾಡಲಿ, ಪುನರ್ ಪರಿಶೀಲನೆ ಮಾಡಲಿ, ಹೈಕೋರ್ಟ್ ಪರಿಶೀಲನೆ ಮಾಡಲಿ. ಮತ್ತೆ ನಮಗೆ ಯಾರು ಥ್ರೆಟನ್ ಮಾಡ್ತಾ ಇದ್ದಾರೆ ಸಾಮಾಜಿಕ, ಅದು UPP ಅಂದರೆ ಪ್ರಜಾಕೀಯ ಇದೆಯಲ್ಲ, ಉತ್ತಮ ಪ್ರಜಾಕೀಯ ಅಂತ ಆ ಇದರಲ್ಲೇ ಹಾಕ್ಕೊಂಡಿದ್ದಾರೆ. ಉಪೇಂದ್ರ ಅವರಾದರೂ ಬರೀ ಒಂದ್ಸತಿ ಹೇಳಿದ್ದಾರೆ ಸರ್, ಅವ್ರ ಕಾರ್ಯಕರ್ತರು ಇದ್ದಾರಲ್ವಾ, ಅವ್ರ ಅನುಯಾಯಿಗಳು ಅಭಿಮಾನಿಗಳು ನೂರು ಸರಿ ಹೇಳಿದ್ದಾರೆ. ಏನೇನೋ ಮಾತಾಡ್ತಾ ಇದ್ದಾರೆ, ಆ ಜಾತಿ ಹೇಳಬಾರ್ದು ಅಂತ ಅಂದ್ಬಿಟ್ಟು ಅವ್ರು ಕೇಳಿ ಸಾರಿ ಕೇಳಿದ್ದಾರೆ. ನಾನು ಮೊದಲು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದು ವಿಷಯದ್ರೆ ಏನು ಕೊಟ್ಟಿದ್ದೇನೆ ಸ್ವಾಮಿ, ಇವರೊಬ್ಬರು ತುಂಬ ಇದು ಇವರು ಫೇಮಸ್ ನಟ, ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಇವ್ರಿಗೆ, ಅದ್ರಲ್ಲಿ 10 ಜನ ಇವ್ರು ಪರಿವರ್ತನೆ ಆಗ್ಬಿಟ್ಟು ಮತ್ತೆ ಅವ್ರು ಯಾವುದೇ ರೀತಿ ತಗೋಬೋದು ಅಂತ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಇಲ್ಲಿ ಆಗ್ತಿರೋದು ಅದನ್ನೇ, ಅವ್ರ ಕಂಪ್ಲೇಂಟ್ ನಮ್ಮ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅದೇನಾಗಿದೆ ಅಂದರೆ ಇವ್ರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಅವ್ರು ಸೈಲೆಂಟ್ ಆಗಿದ್ದು ಕೈ ಮುಗಿದ್ಬಿಟ್ಟು ಹಾಕೊಂಡಿದ್ದಾರೆ ಅವತ್ತು. ಅದಾದ್ಮೇಲೆ ಅವ್ರದ್ದು ಇದಾದ್ಮೇಲೆ ಮತ್ತೆ ಅವರು ಅನುಯಾಯಿಗಳು ಅಂತ ಹೇಳ್ಕೊಂಡು ನೂರು ಸಲ ಹೇಳಿದ್ದಾರೆ. ಒಂದು ಯಾರೋ ಒಂದು ಹುಡುಗಿ ಫೇಸ್ಬುಕ್ಕಲ್ಲಿ ಮಾತಾಡ್ಬಿಟ್ಟು, ಏ ಗೋಪಾಲ್ ಗಿರಿಯಪ್ಪ ಅವರ ಹೆಂಗ್ರಿ ಕಂಪ್ಲೇಂಟ್ ಕೊಡ್ತೀರಾ ನೀವು, ನಿಮ್ಮ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು, ನಿಮ್ಮಲ್ಲಿ ನಾವು ಕಂಪ್ಲೇಂಟ್ ಇದು ಮಾಡಿ ನಿಮ್ಮಲ್ಲಿ ಕೇಸ್ ಮಾಡಬೇಕಾಗುತ್ತೆ. ನಾವು ಉಪ್ಪಿ ಸರ್ನ ಬಂದ್ಬಿಟ್ಟು ನೀವು ಕಟಕಟೆಗೆ ನಿಲ್ಲಿಸ್ತೀರಿ ಅಂದರೆ ಏನ್ರಿ ನೈತಿಕತೆ ಇದೆ ನಿಮಗೆ? ನಮಗೆ ಒಂಥರ ಬೆದರಿಕೆ ಸತ್ತರನ್ನೇ ಮಾಡಿದರೆ, ಇದರಿಂದ ಅವ್ರು ಅನ್ನೋದಕ್ಕಿಂತ ಅವ್ರ ಅಭಿಮಾನಿಗಳು ಮಾಡ್ತಿರೋದು ನಮ್ಗೆ ಭಾಳ ನೋವಾಗಿದೆ ಸರ್. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಗೋಪಾಲ್ ಗಿರಿಯಪ್ಪ ಅನ್ನೋರು ನಮಗೆ ಜೀವ ಬೆದರಿಕೆ ಬರ್ತಾ ಇದೆ, ಉಪೇಂದ್ರ ಅವರ ಅಭಿಮಾನಿಗಳು ನಮ್ಮನ್ನ ಥ್ರೆಟನ್ ಮಾಡ್ತಾ ಇದ್ದಾರೆ ಅಂತ ಇವತ್ತು ಮತ್ತೊಂದು ದೂರನ್ನ ದಾಖಲು ಮಾಡಿದ್ದಾರೆ. ಹೌದು ಸುಧನ್, ಈ ಹಿಂದೆ ಉಪೇಂದ್ರ ಅವರ ವಿರುದ್ಧ ಗೋಪಾಲ್ ಗಿರಿಯಪ್ಪ ಅವರು ಸಿಕೆಹೆಚ್ಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು. ಆ ದೂರಿಗೆ ಸಂಬಂಧಪಟ್ಟಂತೆ ಈಗಾಗಲೇ FIR ಕೂಡ ದಾಖಲಾಗಿದೆ. ಅಂದ್ರೆ ಈಗ ದೂರನ್ನ ಕೊಟ್ಟಿರೋದ್ರಿಂದ ಅಂದ್ರೆ ಅಲ್ಸೂರ್ ಗೇಟ್ ನಲ್ಲಿ ಈಗಾಗಲೇ ಅಲ್ಸೂರ್ ಗೇಟ್ ಆಗಿರ್ಬೋದು ಅಥವಾ ಸಿಕೆಹೆಚ್ಕಟ್ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈಗಾಗಲೇ ದೂರುದಾರರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ ಗೋಪಾಲ್ ಗಿರಿಯಪ್ಪ ಅವರು ಏನಿದ್ದಾರೆ, ಅವರಿಗೆ ಈಗ ಸದ್ಯ ಬೆದರಿಕೆ ಬರ್ತಾ ಇದೆ. ಅಂದ್ರೆ ಉಪೇಂದ್ರ ಅವರ ಅಭಿಮಾನಿಗಳು ನಮ್ಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನ ಈಗ ಪೊಲೀಸ್ ಆಯುಕ್ತರಿಗೆ ಕೊಡುವಂತ ಕೆಲಸವನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಗೋಪಾಲ್ ಗಿರಿಯಪ್ಪ ಅವರ ಜೊತೆಯಲ್ಲಿ ದಿವಾಕರ್ ಅವರು ಕೂಡ, ಅಂದ್ರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ವಿರುದ್ಧ ಏನ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು, ದಿವಾಕರ್ ಅವರು ಕೂಡ ಬಂದಿದ್ರು. ಅವರು FIR ಅನ್ನ ದಾಖಲು ಮಾಡ್ತಿಲ್ಲ, NCR ಅನ್ನ ಮಾತ್ರ ದಾಖಲು ಮಾಡಿದ್ದಾರೆ ಆ ಪ್ರಕರಣದಲ್ಲಿ ಅಂತ ಹೇಳಿ ಈಗಾಗಲೇ ಆಯುಕ್ತರಿಗೆ ಒಂದು ಮನವಿ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಗೋಪಾಲ್ ಗಿರಿಯಪ್ಪನವರು ನೀಡುವಂತಹ ದೂರಿನಲ್ಲೂ ಕೂಡ ಪ್ರಮುಖವಾಗಿ ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ನಾವು ಉಪೇಂದ್ರ ಅವರ ವಿರುದ್ಧ ಕೇಸ್ ಅನ್ನ ದಾಖಲು ಮಾಡೋದ್ರ ಹಿಂದಿದ್ದಂತ ಉದ್ದೇಶವೇ ಇದು. ಅಂದ್ರೆ ಉಪೇಂದ್ರ ಅವರು ನಟರಾಗಿದ್ದಾರೆ, ಅವರಿಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ, ಅನುಯಾಯಿಗಳಿದ್ದಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಇವ್ರು ಏನ್ ಹೇಳ್ತಾರೋ ಅದನ್ನ ಸಾಕಷ್ಟು ಜನ ಫಾಲೋ ಮಾಡ್ತಾರೆ. ಹಾಗಾಗಿ ಎಲ್ಲೊಂದ್ ಕಡೆ ಇವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಅದು ತಪ್ಪು ಅಂತ ನಾವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ವಿ. ಆದ್ರೆ ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಗೋಪಾಲ್ ಗಿರಿಯಪ್ಪನವರಿಗೆ ಸಾಕಷ್ಟು ಜನ ಈಗಾಗಲೇ ಥ್ರೆಟನ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದೇ ಸಮುದಾಯದ ಬಗ್ಗೆ, ಅಂದ್ರೆ ಈಗಾಗಲೇ ಏನು ಜಾತಿ ನಿಂದನೆ ಪ್ರಕರಣದಲ್ಲಿ ಇರುವಂತಹ ಅದೇ ಸಮುದಾಯದ ಬಗ್ಗೆ ಸಾಕಷ್ಟು ಕೆಟ್ಟ ಕೆಟ್ಟದಾಗಿ, ಅಂದ್ರೆ ಉಪೇಂದ್ರ ಅವರು ಒಂದು ಬಾರಿ ಉಚ್ಚಾರಣೆಯನ್ನು ಮಾಡಿದ್ದಾರೆ. ಆದ್ರೆ ಇಲ್ಲಿರುವಂತಹ ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪದೇ ಪದೇ ಆ ಒಂದು ಜಾತಿಯ ಬಗ್ಗೆ ಕೆಟ್ಟದಾಗಿ ನಿಂದನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಬೆದರಿಕೆ ಜೊತೆಗೆ ಮತ್ತೆ ಮತ್ತೆ ನಮ್ಮ ಜಾತಿಯನ್ನ ನಿಂದನೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಡುವಂತ ಅಥವಾ ದೂರನ್ನ ಕೊಡುವಂತ ಕೆಲಸವನ್ನ ಪೊಲೀಸ್ ಆಯುಕ್ತರಿಗೆ ಇವತ್ತು ಗೋಪಾಲ್ ಗಿರಿಯಪ್ಪ ಹಾಗೆ ದಿವಾಕರ್ ಅವರು SS ಮಲ್ಲಿಕಾರ್ಜುನ್ ಅವರ ವಿಚಾರವಾಗೂ ಕೂಡ ಈಗಾಗಲೇ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಈಗ ಸದ್ಯ
ಆಯುಕ್ತರು ಕೂಡ ಆ ಒಂದು ದೂರನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಯಾವ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅದನ್ನ ಎಫ್ಐಆರ್ ಮಾಡಿಸಬೇಕು ಅನ್ನೋದು ಕೂಡ ಪ್ರಮುಖವಾಗಿರುವಂತಹ ವಿಚಾರ. ಈಗ ಸದ್ಯ ಮನವಿಯನ್ನ ಕೊಟ್ಟಿರೋದ್ರಿಂದ ಆ ಮನವಿಯನ್ನ ಪರಿಶೀಲನೆ ಮಾಡಿ ಅದಾದ ಬಳಿಕ ಎಲ್ಲಿ ಆ ಕೇಸ್ ಅನ್ನ ದಾಖಲಿಸಬೇಕೋ ಅಥವಾ ಬೇಡವೋ ಅನ್ನೋದನ್ನ ಆಯುಕ್ತರು ನಿರ್ಧರಿಸಲಿದ್ದಾರೆ. ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ನಟ ಉಪೇಂದ್ರ ಅವರ ವಿರುದ್ಧ ಕೇಳಿ ಬರ್ತಾರುವಂತ ಆರೋಪ. ಒಂದು ಕಡೆ ಅವರು ಹೇಳದಂತ ಗಾದೆ ಮಾತು ಆಕ್ಷೇಪಾರ್ಹ ಹೇಳಿಕೆ ಅಂತ ಪರಿಗಣಿಸಿ ಒಂದಷ್ಟು ಮಂದಿ ಅವರ ವಿರುದ್ಧ ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದೂರನ್ನು ನೀಡಿದ್ರು, ಎಫ್ಐಆರ್ ಕೂಡ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಕೋರ್ಟ್ ಮೊರೆ ಹೋಗಿದ್ರು. ಇದಾದ ಬಳಿಕ ಹೈಕೋರ್ಟ್ ಮಧ್ಯಂತರ ತಡೆಯನ್ನು ನೀಡಿತು, ಉಪೇಂದ್ರ ಅವ್ರಿಗೆ ಸ್ವಲ್ಪ ರಿಲೀಫ್ ಸಿಕ್ತು ಅಂತ. ಆದರೆ ರಾಜ್ಯದ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಉಪೇಂದ್ರ ಅವರ ವಿರುದ್ಧ ದಾಖಲಾದಂಥ ಎಫ್ಐಆರ್ಗೆ ತಡೆಯನ್ನು ಕೋರಿ ಏನು ಉಪೇಂದ್ರ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಹೈಕೋರ್ಟ್ನಲ್ಲಿ, ಆ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಈಗ ಒಂದು ದಿನದ ಟೆನ್ಷನ್ನಲ್ಲಿ ಒಂದು ಕಡೆ ಉಪೇಂದ್ರ ಅವರು ಇದ್ದಾರೆ, ಮತ್ತೊಂದು ಕಡೆ ಜೀವ ಬೆದರಿಕೆ ಅಂತ ಒಂದಷ್ಟು ಮಂದಿ ಇನ್ನೊಂದು ದೂರನ್ನ ದಾಖಲು ಮಾಡ್ತಿದ್ದಾರೆ.